ಇಷ್ಟೊತ್ತು ನನ್ನ ಸೊಸೆ ಆ ಥರ ಬಟ್ಟೆ ಹಾಕೊಂಡಿದ್ದಾಳೆ ಅಂತ ಬೈತಿದ್ರಿ, ಅದಕ್ಕೆ ನಾನೇ ಕುಮ್ಮಕ್ಕೆ ಕೊಟ್ಟಿದ್ದು ಅಂತ ಬೇರೆ ಹೇಳ್ತಿದ್ರಿ. ಈಗ ನೋಡಿ ನಿಮ್ಮ ಸೊಸೆ ಯಾವ ಅವತಾರದಲ್ಲಿದ್ದಾಳೆ ಅಂತ. ನಿಮ್ಮ ಸೊಸೆ ಮಾಡಿರೋದನ್ನ ಮುಚ್ಚಿಡ್ತಾ ಇದ್ದೀರಾ? ಹೌದು ಕಣೆ, ಅವಳು ಏನೇ ಮಾಡಿದ್ರು ನಾಲ್ಕು ಗೋಡೆ ಮಧ್ಯೆ ಮಾಡಿದ್ದಾಳೆ. ನಿನ್ ತರ ಫಾರಿನ್ ಹೋದಾಗಲಿ ಅಥವಾ ನಿನ್ ಸೊಸೆ ತರ ಯಾರಾದ್ರೂ ಮನೆಗೆ ಬಂದಾಗಲಿ ಮಾಡ್ಲಿಲ್ಲ. ನಿನ್ನೆ ರಾತ್ರಿ ಏನೇ ನಡೀತು? ನಿಜವಾಗ್ಲೂ ನೆನ್ಪಿಲ್ವಾ? ಗೊತ್ತು ಗೊತ್ತು ಗೊತ್ತು. ಯಾರೋ ನನ್ನ ಹತ್ರ ಮಾತಾಡ್ದಂಗಿತ್ತು. ನೀನೇನಾದ್ರೂ ನನ್ನ ಹತ್ರ ಮಾತಾಡಿದ್ಯಾ? ನಾನಾ? ಇಲ್ಲಪ್ಪ, ನಾನಿನ ಹತ್ರ ಮಾತಾಡಿಲ್ಲ. ಹೌದಾ? ನಾವು ಭೇಟಿನೇ ಆಗಿಲ್ವಾ? ಮತ್ತೆ ನಾನು ಕನ್ಸು ಕಾಣ್ತಿದ್ನ? ಏನು ಅಪ್ಪ ಗೀತಾ, ರಾತ್ರಿ ದತ್ತ ನನಗೇನೋ ಕುಡಿಸಿದ್ರು, ಅದು ಕುಡಿದ್ಮೇಲೆ ತಲೆಯೆಲ್ಲ ಗಿರಗಿರ ಅಂತ ತಿರುಗ್ತಾ ಇತ್ತು ಗೀತಾ, ನನಗೇನು ಗೊತ್ತೇ ಆಗಿಲ್ಲ. ಹೌದಾ ಪಿಂಕಿ? ನಂಗೂ ತಲೆ ಗಿರ್ರಂತಿತ್ತು ಕಣೆ. ಅಣ್ಣ ತಮ್ಮ ಇಬ್ರು ಸೇರಿ ಮಾತಾಡ್ಕೊಂಡು ನಮ್ಗೆ ಹೀಗೆ ಮಾಡಿದ್ದಾರೆ ಅನ್ಸುತ್ತೆ. ಹೌದು ಗೀತಾ, ಇಷ್ಟು ಬಿಟ್ಟರೆ ನಂಗೆ ಬೇರೆ ನೀನು ನೆನಪೇ ಇಲ್ಲ ಕಣೆ. ಆದರೆ ನನಗೊಂದು ವಿಷಯ ನೆನಪಿದೆ. ಏನೇ ಗೀತಾ? ಅದು ನನ್ನ ಲಕ್ಕಿ ಅವ್ರ ಮನ್ಸು ಕೇಳ್ಬೇಕಂತ ನೀ ನೈಟಿ ತರಿಸಿದ್ಯಲ್ಲ, ಅದೆಲ್ಲ ತುಸ್ಸಾಗೋಯ್ತು ಅಂತ. ಹೋಗ್ಲಿ ಬಿಡೆ ಗೀತಾ, ಏನು ಮಾಡೋಕ್ಕಾಗುತ್ತೆ? ಹಾಗಂತ ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಅಯ್ಯೋ, ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ ಪಿಂಕಿ? ನೀನು ತುಂಬ ಪ್ರಯತ್ನ ಪಡ್ತಿದ್ಯಾ, ನನ್ನ ಹಣೆ ಬರೋನೇ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬಿಡು. ಇನ್ನೇನೇ ಪಿಂಕಿ, ಲಕ್ಕಿಯವ್ರು ಬೇರೆ ಚೆನ್ನೈಗೆ ಹೊರಟೋಗ್ತಾರೆ, 6 ತಿಂಗಳು ಬರೋದಿಲ್ಲ. ಆಮೇಲೆ ಏನಾಗುತ್ತೋ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ ಕಣೆ. ಹೆದ್ರಕೋಬೇಡ ಗೀತಾ, ಏನೂ ಆಗೋದಿಲ್ಲ. ನೋಡು, ಅಷ್ಟರಲ್ಲಿ ಯಾವುದಾದ್ರೂ ಒಂದು ಐಡಿಯಾ ಹೊಳಿದ್ರೆ ನಾನು ನಿನ್ಗೆ ಹೇಳ್ತೀನಿ ಆಯ್ತಾ? ಸರಿ ಕಣೆ ಪಿಂಕಿ, ಇಷ್ಟು ಮಾಡಿ ಪುಣ್ಯ ಕಟ್ಕೋ. ನೋಡೋಣ ಈ ಸತಿನಾದರೂ ನನ್ನ ಅದೃಷ್ಟ ಕೈ ಹಿಡಿಯುತ್ತೋ ಇಲ್ವೋ ಅಂತ. ಅಬ್ಬಾ, ನಾನು ಲಕ್ಕಿ ಬಗ್ಗೆ ಹೇಳಿದ್ದೀವಳಿಗೆ ಎಲ್ಲಿ ನೆನಪಿದೆಯೋ, ಈ ವಿಷಯ ನಮ್ಮ ಮನೆಯವ್ರ ಹತ್ರ ಎಲ್ಲಿ ಹೇಳ್ಬಿಡ್ತಾಳೋ ಅಂತ ಭಯ ಆಗಿತ್ತು. ನಾನು ಅನ್ಕೊಂಡಿದ್ದಕ್ಕಿಂತ ಮಂಕು ಇವಳು. ಪಿಂಕಿ, ಅಡುಗೆ ಮನೇಲಿ ಎಷ್ಟು ಕೆಲಸ ಇತ್ತು ಗೊತ್ತಾ? ಯಾಕೆ ಆ ಕಡೆ ಬರಲಿಲ್ಲ? ನಾನೇನು ಸುಮ್ಮನೆ ಕೂತಿದ್ದೀನ ಗೀತಾ, ಹೊರಗಡೆ ಕೆಲಸ ಎಲ್ಲ ಮಾಡ್ತಿದ್ದೀನಿ ತಾನೆ. ಹುಷಾರಾಗಿದೆಯಾ ತಾನೆ? ನಾನು ಹುಷಾರಾಗಿದ್ದೀನಿ ಗೀತಾ, ಅದೇ ಪ್ರಣತಿ ಕ್ಲಾಸ್ಗೆ ಹೋಗ್ಬೇಕಲ್ಲ, ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ. ಹ್ಞೂ, ನಾನು ಬೇಗ ಎದ್ಬಿಟ್ಟು ಬೇಗ ಬೇಗ ತಿಂಡಿ ರೆಡಿ ಮಾಡಿದ್ದೀನಿ, ಕರೆಯೋಣ. ಅಯ್ಯೋ ಗೀತಾ, ಅವಳು ಕ್ಲಾಸ್ಗೆ ಹೋಗಾಯ್ತು. ತಮಾಷೆ ಮಾಡಬೇಡ ಪಿಂಕಿ, ಅವಳನ್ನ ತಿಂಡಿನೇ ತಿಂದಿಲ್ಲ. ನಾನು ತಮಾಷೆ ಮಾಡ್ತಿಲ್ಲ, ನಾನೇ ಕಳಿಸ್ಕೊಟ್ಟಿದ್ದೀನಿ. ನಿಂಗೆ ತಲೆಗಿಲೆ ಕೆಟ್ಟಿದೆಯಾ ಪಿಂಕಿ? ನೆನ್ನೆನು ಹಿಂಗೆ ಹಸ್ಕೊಂಡು ಹೋಗಿದ್ಲು, ಎಷ್ಟು ದೂರ ಕ್ಲಾಸಲ್ಲಿ ಹೋಗಿ ಕೂತ್ಕೋಬೇಕು ಇಡೀ ದಿನ, ಹೆಂಗಿರ್ತಾಳು ಅವಳು ಹಸ್ಕೊಂಡು? ತಲೆ ತಿರುಗಿ ಬಿದ್ದರೆ ಯಾರೇ ನೋಡ್ಕೊಳ್ಳೋರು? ಇರು, ನಾನೇ ಒಂದು ಹೆಜ್ಜೆ ಹೋಗ್ಬಿಟ್ಟು. ಗೀತಾ, ಅವಳು ಹೋಗಿ ಆಗಲೇ 5 ನಿಮಿಷ ಆಯಿತು. ಪರವಾಗಿಲ್ಲ, ದಾರಿಲಿ ಹೋಗ್ತಾ ಸಿಗ್ತಾಳೆ, ಬೇಗ ಬೇಗ ಹೆಜ್ಜೆ ಹಾಕ್ತೀನಿ, ಕೊಟ್ಬಿಟ್ಟು ಬರ್ತೀನಿ ಇರು. ಮಾತಾಡೋದೇ ಇಲ್ಲ ಅಂದ್ರೆ ಹೇಗೆ ಬರ್ಲಿ? ಎಲ್ಲಾದ್ರೂ ಹಾಳಾಗೋಗು. ಯಾಕೆ ಹಾಗೆ ಹೇಳ್ತೀಯಾ? ಮತ್ತಿನ್ನೇನೆ, ನಿನ್ನೆ ಸುಬನ್ ಕ್ಲಾಸಲ್ಲಿ ಎಲ್ಲರೂ ನನ್ನ ನೋಡ್ಕೊಂಡು ನಗ್ತಿದ್ರೆ ನಿನ್ ಮಜಾ ತಗೋತಿದ್ದೆ. ಸಾರಿ ಕೇಳ್ದೆ ತಾನೆ. ಸಾರಿ ಕೇಳ್ಬಿಟ್ರೆ ಎಲ್ಲ ಆಗೋಗುತ್ತಾ?
ಅದೇನೋ ಹೇಳ್ತಾರಲ್ಲ ಅಡ್ಕೆಲ್ ಹೋಗಿದ್ ಮಾನ ಆನೆ ಕೊಟ್ಟರು ಸಿಗಲ್ಲ ಅಂತ, ಹಂಗಾಯ್ತು ನಿನ್ ಕತೆ. ನೆನ್ನೆ ಎಲ್ರೂ ಮುಂದೆ ನಕ್ಬಿಟ್ಟು ಇವಾಗ ಅಲ್ಗಿಂಚ್ಕೊಂಡು ಸಾರಿ ಕೇಳ್ತಿದ್ಯಾ? ನನಗೇನು ಗೊತ್ತಾಗ್ಲಿಲ್ಲ ಅಕ್ಕ. ಏನೇ ಗೊತ್ತಾಗಿಲ್ಲ, ನಿನ್ ತಾಳೆ ಆ ಕೋತಿ ರೇಗಿಸ್ತಾನೆ, ಒಂದ್ ಜೊತೆ ಸೇರ್ಕೊಂಡು ನೀನು ನಗು. ಅಯ್ಯೋ ಇಲ್ಲ ಅಕ್ಕ, ನಾನು ಒಂದ್ ಜೊತೆ ಸೇರ್ಕೊಳ್ಳಿ ಹೇಳು. ನಾನ್ ಸುಮ್ನೆ ಕುತ್ಕೊಂಡಿದ್ದೆ ಅಷ್ಟೇ. ಅಯ್ಯೋಯ್ಯೋ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ? ನೆನ್ನೆ ನೀನ್ ಎಲ್ರ ಜೊತೆ ಸೇರ್ಕೊಂಡು ನಕ್ಕಿದ್ನ ನಾನ್ ನೋಡಿಲ್ವಾ? ಇವಾಗೇನು ನಿನ್ ಕಾಲಿಗೆ ಕ್ಷಮೆ ಕೇಳ್ಬೇಕಾ? ಬಿಡು, ಇಂಗ್ಲಿಷ್ ಎಲ್ಲ ನಿಂಗೆ ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ಓಹೋ, ನನ್ ಜೊತೆ ಸೇರ್ಕೊಂಡು ಸೇರ್ಕೊಂಡು ಇಂಗ್ಲಿಷ್ ಎಲ್ಲ ಕಲಿತಿದ್ಯಾ? ನೀನ್ ಬಿಡಮ್ಮ, ನೀನು ಲೇಡಿ ಏಕಲವ್ಯ, ಕಲ್ತಿದ್ನೆಲ್ಲ ಬಂದು ಪ್ರದರ್ಶನ ಮಾಡ್ತಿದ್ಯ. ಅದನ್ನೇ ಅಮೆರಿಕನ್ ಆಕ್ಸೆಂಟ್ ಅಲ್ಲಿ ಹೇಳು ನೋಡೋಣ. ಐ ಆಮ್ ಸಾರಿ. ಅಬ್ಬಾಬಾಬಾಬಾ, ನನ್ ಫೀಸ್ ಕಟ್ಟಿದ್ದಕ್ಕೂ ಸಾತ್ಕಾಯ್ತು ಕಣೆ. ನಾನ್ ಕಲಿತೀನೋ ಇಲ್ವೋ, ನೀನಂತೂ ಕಲ್ತ್ಬಿಟ್ಯ. ಬಿಡಮ್ಮ, ನೀನೇ ಹೋಗು ಅಮೆರಿಕಾಗೆ. ಅಯ್ಯೋ, ನಂಗೆ ಆ ಥರ ಆಸೆ ಎಲ್ಲ ಇಲ್ಲಪ್ಪ. ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ನಗ್ನಗ್ತ ಮಾತಾಡಿದ್ರೆ ಸಾಕು. ನನಗೆ ನಿನ್ನಷ್ಟು ಚೆನ್ನಾಗಿ ಇಂಗ್ಲೀಷ್ ಎಲ್ಲ ಬರುತ್ತೆ. ಅಕ್ಕ, ಈ ಥರ ಫೋನ್ ನೋಡ್ಕೊಂಡು ನಡಿಬೇಡ, ಯಾರಾದ್ರೂ ಬಂದು ದಿಕ್ಕಿ ಹೊಡೆದ್ರೆ ಗೊತ್ತಾಗಲ್ಲ. ನೀನ್ ಇದನ್ನೆಲ್ಲ ನಂಗೆ ಹೇಳ್ಕೊಡಕ್ ಬರ್ಬೇಡ, ನಾನು ಗೊತ್ತು ಏನ್ ಮಾಡ್ಬೇಕಂತ. ಅಷ್ಟೇ ನಿಮ್ಗಳೆಲ್ಲ, ಸ್ವಲ್ಪ ಫ್ರೀ ಬಿಟ್ರೆ ಸಾಕು, ಬಂದ್ ತಲೆ ಮೇಲೆ ಕುತ್ಕೊಂಡ್ ಬಿಡ್ತೀರ. ಮೆಸೇಜ್ ಹೊತ್ತಿರೋದ್ ಕಣ್ ಕಾಣಿಸ್ತಿಲ್ವಾ ನಿನ್ಗೆ? ಬಾಯ್ ಮುಚ್ಕೊಂಡ್ ಬಾ. ಪ್ರಣತಿ ನಿಂತ್ಕೊಳೆ ಪ್ರಣತಿ. ಅಕ್ಕ, ಪ್ರಣತಿ ನಿಂತ್ಕೊಳೆ. ಮೇಡಮ್, ರೋಡ್ ಇರೋದು ಗಾಡಿ ಓಡ್ಸಕ್ಕೆ, ನೀವು ಓಡ್ ಬರಕ್ಕಲ್ಲ. ಯಾರು ಹೇಳಿದ್ ಇವ್ರಿಗೆ ರೋಡ್ಗೆ ಬಾ ಅಂತ? ಏನ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಗೆ ಅಂತೀರಾ? ರೋಡಲ್ಲಿ ಜನಗಳು ಓಡಾಡ್ತಾರೆ ಅಂದ್ಮೇಲೆ ನೋಡ್ಕೊಂಡ್ ತಾನೇ ಗಾಡಿ ಓಡಿಸ್ಬೇಕು. ಗಾಡಿಗೆ ಬ್ರೇಕ್ ಇಲ್ವಾ? ಗಾಡಿಗೇನೋ ಬ್ರೇಕ್ ಇದೆ. ಓಡ್ ಬರೋರಿಗೆ ತಲೆ ಇಲ್ಲ ಅಂದ್ರೆ ನಾವೇನ್ರಿ ಮಾಡಕ್ಕಾಗುತ್ತೆ? ಏನಾಯ್ತಮ್ಮ? ನೋಡಿ ಆಂಟಿ, ನಮ್ಮ ಅಕ್ಕ ಅಲ್ಲಿಂದ ಓಡ್ ಬರ್ತಿದ್ಲು, ಇಲ್ಲಿಂದ ಕಾರಲ್ಲಿ ಸ್ಪೀಡ ಬಂದು ಗುದ್ಬಿಟ್ಟ. ನೋಡಿದ್ರ, ನಿಮ್ ಬಾಯಲ್ಲೇ ಬಂತು ಈ ಹುಡುಗಿ ಓಡ್ ಬಂದ್ ಬಿದ್ದಿರೋದು ಅಂತ. ರೋಡ್ ಇರೋದು ಓಡ್ ಬರಕ್ಕ? ಕವಿತಾ, ಮೊದ್ಲು ಇವಳನ್ನ ಕರ್ಕೊಂಡು ಹೋಗೋಣ ಕಣೆ.
ಸುಮ್ನಿರಿ ಅದಕ್ಕೆ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಹೇ ಹುಡ್ಗ, ಫಸ್ಟ್ ನಮ್ಮ ಅಕ್ಕನ ಕರ್ಕೊಂಡು ನಡಿ ನೀನು. ನಾನೇನ್ ಬೇಡ ಅಂದ, ನಡೀರಿ. ಎಲ್ಗ ಹೋಗ್ಬೇಕು, ಆಸ್ಪತ್ರೆಗ ಮನೆಗ? ನಿಮ್ ಗಾಡಿಗ್ ತಾಗಿ ತಾನೆ ಪೆಟ್ಟಾಗಿರೋದವಳಿಗೆ, ಅವಳನ್ನ ಡಾಕ್ಟರ್ ಹತ್ರ ನೀವೇ ಕರ್ಕೊಂಡು ಹೋಗ್ಬೇಕಿವಾಗ, ಬನ್ನಿ. ಅದಕ್ಕೆ ಬೇಡ, ಮೊದ್ಲು ಮನೆಗ್ ಕರ್ಕೊಂಡು ಹೋಗೋಣ. ದೊಡ್ಡಮ್ಮ ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಹಾ, ನಮ್ಮ ಮನೆಗ್ ಡಾಕ್ಟರ್ ಬರ್ತಾರಲ್ಲ, ಅವ್ರನ್ ಬೇಕಾದ್ರೆ ಕಾಲ್ ಮಾಡಿ ಕರ್ಸೋಣ. ಹಂಗಂತ್ಯ, ನಮ್ಮನ್ ಮನೆಗೆ ಬಿಟ್ಬಿಡಿ, ಬನ್ನಿ. ಆಯ್ತು, ಎತ್ಕೊಳ್ಳಿ, ಹೋಗೋಣ. ಅದಕ್ಕೆ ನೀವೇ ಎತ್ಕೊಳ್ಳಿ. ನಂಗೆ ಓಡಿ ಓಡಿ ಸುಸ್ತಾಗಿದೆ ಕಣೆ, ಎತ್ತಕ್ಕ ಆಗ್ತಿಲ್ಲ. ಹಿಂಗಿನ್ ಮಾಡೋದೀಗ ಏನ್ರಿ, ಆಗ ಮುಖ ನೋಡ್ತಿದ್ದೀರಲ್ಲ, ಸ್ವಲ್ಪ ಎತ್ತಕ್ಕೆ ಹೆಲ್ಪ್ ಮಾಡಬಾರ್ದ? ಸ್ವಲ್ಪ ಏನು, ಪೂರ್ತಿನೇ ಹೆಲ್ಪ್ ಮಾಡ್ತೀನಿ, ಬನ್ನಿ. ನೀವೇನಕ್ಕೆಲ್ಲಾಕ್ಬೇಕು, ಅಕ್ಕ ಬೇಡ ಅಂದ್ರು ತಾನೆ, ಏನಕ್ಕೆ ಹಿಂದಿಂದ ಬರ್ತಿದ್ರಿ? ಇವಾಗ ನಿಮ್ಮಿಂದಾನೆ ನಮ್ಮ ಅಕ್ಕ ಓಡ್ ಬಂದಿದ್ದು, ನಿಮ್ಮಿಂದಾನೆ ಈ ತರ ಎಲ್ಲ ಆಗಿದ್ದು. ನಮ್ಮ ಅಕ್ಕಂಗ್ ಏನಾರು ಆಗ್ಬೇಕಲ್ಲ, ಅದಕ್ಕೆಲ್ಲ ನೀವೇ ಜವಾಬ್ದಾರಿ. ಇಷ್ಟೊತ್ತಿನಲ್ಲಿ ಒಂದು ತುರ್ತು ಸಮಸ್ಯೆ ಎದುರಾಗ್ಬಿಟ್ಟಿದೆ ನರಸಿಂಹಣ್ಣ. ಏನದು? ಅದೇ, ನಮ್ಮ ಗ್ರಾಮ ಪಂಚಾಯತಿ ನಡೆಸ್ತಾ ಇರೋ ಅನಾಥಾಶ್ರಮದಲ್ಲಿ ದಿನಸಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಪಾಪ, ಅನಾಥ ಮಕ್ಕಳು ಉಪವಾಸದಿಂದ ಒದ್ದಾಡೋ ಹೋಗಾಗ್ಬಿಟ್ಟಿದೆ. ಅಲ್ಲಪ್ಪ, ಪಂಚಾಯತಿನಲ್ಲಿ ಇದಕ್ಕೋಸ್ಕರ ಒಂದು ಸಪರೇಟ್ ಬಜೆಟ್ ಇದೆಯಲ್ಲ. ಹ್ಞೂ ನರಸಿಂಹಣ್ಣ, ಬಜೆಟ್ ಮಾಡಿ ಫೈಲ್ನ ಬೆಂಗಳೂರಿಗೆ ಕಳಿಸಿ 18 ದಿನಗಳಾಯ್ತು. ಫೈಲು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದ್ರೊಳಗಾಗಿ, ಅದು ಸ್ಯಾಂಕ್ಷನ್ ಬರೋದ್ರೊಳಗಾಗಿ ದಿನಸಿ ಎಲ್ಲ ಮುಗಿದೋಗಿರುತ್ತೆ. ಮತ್ತೆ ಮಕ್ಕಳಿಗೆ ಊಟ? ಈಗ ಅದೇ ಸಮಸ್ಯೆ ಆಗಿರೋದು ನರಸಿಂಹಣ್ಣ. ಚಚೆ, ಮಕ್ಕಳು ಉಪವಾಸ ಇರಬಾರ್ದು. ಒಂದು ಕೆಲಸ ಮಾಡಿ, ಅನಾಥಾಶ್ರಮದ ವಾರ್ಡನ್ನ ನಮ್ಮ ಮನೆಗೆ ಕಳಿಸ್ಕೊಡಿ. ಏನೇನು ಬೇಕಾಗಿದೆಯೋ ಆ ದವಸ ಧಾನ್ಯ ಎಲ್ಲನೂ ನಾನು ಕಳಿಸ್ಕೊಡ್ತೀನಿ. ಅಲ್ಲ ನರಸಿಂಹಣ್ಣ, ಹೋದ ಸರ್ತಿನೂ ಹೀಗೆ ಆಗಿತ್ತಲ್ಲ, ತಿಂಗಳಿಗಾಗೋಷ್ಟು ದವಸ ಧಾನ್ಯ ಎಲ್ಲ ನಿಮ್ಮ ಮನೆಯಿಂದನೇ ಕಳಿಸ್ಕೊಟ್ಟಿದ್ರಿ. ಏನೀಗ? ಅಲ್ಲ, ಎಲ್ಲ ಹೊರೇನೋ ನಿಮ್ಗೊಬ್ಬರಿಗೆ ಆಗತ್ತಲ್ಲ, ಅದಕ್ಕೇನ್ ಮಾಡಂತೀರಿ ನರಸಿಂಹಣ? ಹೀಗ್ ಮಾಡಿದ್ರೆ ಹೇಗೆ, ಸಂಪಿಗೆ ದ್ವೀಪದಲ್ಲಿ ಇರೋರು ಎಲ್ಲಾರ ಮನೆಯಲ್ಲೂ ಅನಾಥಾಶ್ರಮಕ್ಕೆ ಅಂತ ಇಷ್ಟು ಕೊಡಬೇಕು ಅಂತ ಸಂಗ್ರಹ ಯಾಕೆ ಮಾಡಬಾರ್ದು? ಹಾಗೆ ಮಾಡಬೇಡಿ, ಯಾರ ಮನೆಯಲ್ಲಿ ಏನ್ ಪರಿಸ್ಥಿತಿ ಇರುತ್ತೋ, ಏನೋ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ, ಅದರಲ್ಲಿ ಸ್ವಲ್ಪ ಕೊಟ್ರೆ ನಾನೇನು ಕಳ್ಕೊಳ್ಳೋದಿಲ್ಲ. ವಾರ್ಡನ್ ಕಳಿಸಿ. ಅಲ್ಲ ನರಸಿಂಹಣ್ಣ, ಈ ಊರಲ್ಲಿ ಕೊಡುಗೈ ದಾನಿಗಳೋದ್ರೆ ನೀವೊಬ್ರೆ ಕಣಪ್ಪ. ಎಲ್ಲ ದೇವ್ರದೇ. ಹೋಗ್ಬಿಟ್ಟು ನೀರು ತಗೊಂಡ್ ಬಾ.
ಏಯ್ ಯಾರ ನೀನು? ನನ್ನ ತಂಗಿನ ಯಾಕೆ ಎತ್ಕೊಂಡು ಬಂದಿದ್ಯಾ? ಬೊಗ್ಲಲ್ಲೇ ಯಾರೋ ನೀನು ದತ್ತಣ್ಣ. ನಾವು ಸುಮ್ಮನೆ ಇದ್ರೆ ಇವನ್ ಬಾಯ್ ಬಿಡಲ್ಲ, ನಡಿ. ಮತ್ ಯಾರೋ ಯಾರೋ ನೀನು ಏಯ್ ಯಾರೋ ನೀನು ನನ್ನ ತಂಗಿನ ಎತ್ಕೊಂಡು ಬರಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಮಾತಾಡಲೇ ಮಗಳ. ಏ ಲಕ್ಕಿ ಬಿಡ ಅವನ್ನ. ದತ್ತ ಬಿಡು, ಇಗಡೆ ಬಾ. ಯಾರಪ್ಪ ನೀನು? ಪ್ರಣತಿನ ಯಾಕೆ ಎತ್ಕೊಂಡು ಮುಂದೆ? ಏನಾಗಿದೆ ಅವಳಿಗೆ? ಅಯ್ಯೋ ಏನಾಯ್ತು ಪ್ರಣತಿ? ಪ್ರಣತಿ ಪ್ರಣತಿ ಏನೇ ಆಯ್ತು ನನ್ನ ಮಗಳಿಗೆ? ರಾಕೇಶ್ ಪಿಂಕಿ, ಪರಿಚಯ ನಮ್ಮ? ಅದೇ ಮಾವ, ಕಬಡ್ಡಿ ಕಲಿಯೋದಕ್ಕೆ ನಮ್ಮ ಮಾವನ್ ಮಗ ಬರ್ತಾನೆ ಅಂತ ಹೇಳಿದ್ನಲ್ಲ, ನೀವೇ ಕರ್ಸಿ ಅಂತ ಹೇಳಿದ್ರಲ್ಲ ಮಾವ. ರಾಕೇಶ್ ಅವ್ರ ಮಾವನ್ ಮಗ. ರಾಕೇಶ್ ಆದ್ರೆ ಪ್ರಣತಿ ಅವಳು ನಿನಗೆಲ್ಲಪ್ಪ ಸಿಕ್ಕಿದ್ಲು, ಏನಾಯ್ತು? ಅದು ಅವ್ರು ನನ್ನ ಕಾರ್ ಮುಂದೆ ಪ್ರಜ್ಞೆ ತಪ್ಪಿದ್ರು, ನಾನು ಎತ್ಕೊಂಡ್ಬಂದೆ ಅಂಕಲ್. ಪ್ರಜ್ಞೆ ತಪ್ಪಿನ? ಏ ಲಕ್ಕಿ ಡಾಕ್ಟ್ರಿಗೆ ಫೋನ್ ಮಾಡಪ್ಪ. ಮಾವ ನಾನು ಆಗ್ಲೇ ಫೋನ್ ಮಾಡಿದ್ದೀನಿ. ಮಾಡದಲ್ಲ ಮಾಡಿಬಿಟ್ಟು ಇವಾಗ ಫೋನ್ ಮಾಡಿದ್ದೀರಾ? ಎಲ್ಲ ಇವರೇ ಮಾಡಿದ್ದು.